ಹೈ ಸ್ನೇಹಿತರೆ ವೆಲ್ಕಮ್ ಟು ಕಾನಾ ಚಾಂಪಿಯನ್ ಸೊ ಈ ವಿಡಿಯೋದಲ್ಲಿ ನೈನ್ತ್ ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ದ ಒನ್ ಹೆಲ್ತ್ ಫ್ರೇಮ್ ವರ್ಕ್ ಹ್ಯಾಸ್ ಬಿನ್ ಲಾಂಚ್ ಆಸ್ ಅ ಪೈಲಟ್ ಪ್ರಾಜೆಕ್ಟ್ ಇನ್ ವಿಚ್ ಸ್ಟೇಟ್ ಒಂದು ಆರೋಗ್ಯ ಚೌಕಟ್ಟನ್ನು ಯಾವ ರಾಜ್ಯದಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಪ್ರಾರಂಭಿಸಲಾಗಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಉತ್ತರಾಖಂಡ್ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಉತ್ತರಾಖಂಡ್ ರಾಜ್ಯದಲ್ಲಿ ಒಂದು ಆರೋಗ್ಯ ಬೆಂಬಲ ಘಟಕದಿಂದ ಒಂದು ಆರೋಗ್ಯ ಚೌಕಟ್ಟನ್ನು ಕಾರ್ಯಗತಗೊಳಿಸಲು ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭಿಸಿದೆ ಸೊ ಈ ಪ್ರಾಯೋಗಿಕ ಯೋಜನೆಯ ಅನುಷ್ಠಾನದ ಕಲಿಕೆಯ ಆಧಾರದ ಮೇಲೆ ರಾಷ್ಟ್ರೀಯ ಒಂದು ಆರೋಗ್ಯ ಮಾರ್ಗಸೂಚಿಯನ್ನು ಅಭಿವೃದ್ಧಿಪಡಿಸುವುದು ಈ ಘಟಕದ ಪ್ರಮುಖ ಉದ್ದೇಶವಾಗಿದೆ ಅಂಡ್ ಒಂದು ಆರೋಗ್ಯ ಬೆಂಬಲ ಘಟಕದ ಅನುಷ್ಠಾನವನ್ನು ಮುನ್ನಡೆಸಲು ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಅಧ್ಯಕ್ಷತೆಯಲ್ಲಿ ಅಂತರ್ ಸಚಿವಾಲಯದ ಒಂದು ಆರೋಗ್ಯ ಸಮಿತಿಯನ್ನು ಸ್ಥಾಪಿಸಲಾಗಿದೆ ಸೊ ಒನ್ ಹೆಲ್ತ್ ಫ್ರೇಮ್ ವರ್ಕ್ನ ಪೈಲಟ್ ಪ್ರಾಜೆಕ್ಟ್ ಅನ್ನು ಉತ್ತರಾಖಂಡ್ನಲ್ಲಿ ಪ್ರಾರಂಭಿಸಲಾಗಿದೆ ಸೊ ಉತ್ತರಾಖಂಡ್ ಬಗ್ಗೆ ಗೈಸ್ ಗವರ್ನರ್ ಗುರ್ಮೀತ್ ಸಿಂಗ್ ಅಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ವಿಚ್ ಮೈಲ್ಸ್ಟೋನ್ ಹ್ಯಾಸ್ ಬಿನ್ ಅಚೀವ್ಡ್ ಬೈ ಇಂಡಿಯಾಸ್ ಅಗ್ರಿಕಲ್ಚರಲ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಇನ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತದ ಕೃಷಿ ಉತ್ಪನ್ನಗಳ ರಫ್ತು ಯಾವ ಮೈಲ್ಸ್ಟೋನ್ ಅನ್ನು ಸಾಧಿಸಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಯುಎಸ್ ಡಿ ಫಿಫ್ಟಿ ಬಿಲಿಯನ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯುಎಸ್ಡಿ ಫಿಫ್ಟಿ ಬಿಲಿಯನ್ ದಾಟುವ ಮೂಲಕ ಭಾರತದ ಕೃಷಿ ಉತ್ಪನ್ನಗಳ ರಫ್ತು ಹೊಸ ಮೈಲ್ಸ್ಟೋನ್ ಅನ್ನು ಸಾಧಿಸಿದೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಕೃಷಿ ರಫ್ತು ನೈನ್ಟೀನ್ ಪಾಯಿಂಟ್ ನೈನ್ ಟೂ ರಷ್ಟು ಬೆಳೆದು ಯುಎಸ್ಡಿ ಫಿಫ್ಟಿ ಬಿಲಿಯನ್ ತಲುಪಿದೆ ಸೊ ಅಂಶಗಳ ಪ್ರಕಾರ ಅಕ್ಕಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಬಿಲಿಯನ್ ಗೋಧಿ ಟೂ ಪಾಯಿಂಟ್ ಒನ್ ನೈನ್ ಬಿಲಿಯನ್ ಸಕ್ಕರೆ ಫೋರ್ ಬಿಲಿಯನ್ ಅಂತ ಪ್ರಧಾನ ಪದಾರ್ಥಗಳಿಗೆ ಇದುವರೆಗೆ ಅತ್ಯಧಿಕ ರಫ್ತುಗಳನ್ನು ಸಾಧಿಸಲಾಗಿದೆ ನೆಕ್ಸ್ಟ್ ಕೈಸ್ ಭಾರತದ ಅಗ್ರಿಕಲ್ಚರ್ ಮಿನಿಸ್ಟರ್ ನರೇಂದ್ರ ಸಿಂಗ್ ತೋಮರ್ ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ಬ್ರೀವಿಂಗ್ ದ ಸ್ಟೋಮ್ಸ್ ಈಸ್ಟ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಎಕನಾಮಿಕ್ ಅಪ್ಡೇಟ್ ರಿಪೋರ್ಟ್ ಯಾವ ಸಂಸ್ಥೆಯು ಬ್ರೀವಿಂಗ್ ದಿ ಸ್ಟಾಮ್ಸ್ ಈಸ್ಟ್ ಏಷ್ಯಾ ಮತ್ತು ಪೆಸಿಫಿಕ್ ಎಕನಾಮಿಕ್ ಅಪ್ಡೇಟ್ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರ ಬ್ರೇವಿಂಗ್ ದ ಸ್ಟಾಂಪ್ಸ್ ಈಸ್ಟ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಎಕನಾಮಿಕ್ ಅಪ್ಡೇಟ್ ಎಂಬ ರಿಪೋರ್ಟನ್ನು ಅನ್ನು ಬಿಡುಗಡೆ ಮಾಡಿದೆ ಸೊ ಈ ವರದಿಯ ಪ್ರಕಾರ ಈ ಪ್ರದೇಶಕ್ಕೆ ಮೂರು ಅಪಾಯಗಳಿವೆ ದಟ್ ಈಸ್ ಯು ಎಸ್ನಲ್ಲಿ ಆರ್ಥಿಕ ಬಿಗಿತ ಚೀನಾದಲ್ಲಿ ರಚನಾತ್ಮಕ ಮಂದಗತಿ ಮತ್ತು ಯುಕ್ರೇನ್ನಲ್ಲಿ ಯುದ್ಧ ಸೊ ಈ ಮೂರು ಅಪಾಯಗಳನ್ನು ಈ ವರದಿ ಸೂಚಿಸಿದೆ ಸೊ ಈ ವರದಿಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರ ಎಡಿಷನ್ ಅಪಾಯಗಳನ್ನು ತಪ್ಪಿಸಲು ಮತ್ತು ಅವಕಾಶಗಳನ್ನು ಗ್ರಹಿಸಲು ದಿಟ್ಟ ಸುಧಾರಣೆಗಳನ್ನು ಸೂಚಿಸುತ್ತದೆ ನೆಕ್ಸ್ಟ್ ಕೈಸ್ ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡೋದಾದರೆ ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ ಡಿ ಸಿ ಯು ಎಸ್ ನಲ್ಲಿ ಪ್ರೆಸಿಡೆಂಟ್ ಡೇವಿಡ್ ಮಲ್ಪಾಸ್ ಅಂಡ್ ಸ್ಥಾಪನೆ ನೈನ್ಟೀನ್ ಫಾರ್ಟಿ ಫೋರ್ನಲ್ಲಿ ಆಗಿದೆ ಸಿಟಿ ಹೋಸ್ಟಿಂಗ್ ವಿಚ್ಲ್ತ್ ಅಡಿಷನ್ ಆಫ್ ಹಾಕಿ ಇಂಡಿಯಾ ಸೀನಿಯರ್ ಮೆನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಟೂ ಥೌಸಂಡ್ ಟ್ವೆಂಟಿ ಟು ಹಾಕಿ ಇಂಡಿಯಾ ಸೀನಿಯರ್ ಮೆನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡರ ಹನ್ನೆರಡನೇ ಆವೃತ್ತಿಯನ್ನು ಯಾವ ನಗರವೂ ಆಯೋಜಿಸುತ್ತಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಭೋಪಾಲ್ ಪ್ರತಿಷ್ಠಿತ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೆರಡರ ಹನ್ನೆರಡನೇ ಆವೃತ್ತಿಯು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಏಪ್ರಿಲ್ ಆರಂದು ಪ್ರಾರಂಭವಾಯಿತು ಸೊ ಹನ್ನೆರಡು ದಿನಗಳ ಈ ಟೂರ್ನಮೆಂಟ್ನಲ್ಲಿ ನಲ್ಲಿ ಇಪ್ಪತ್ತೆಂಟು ಟೀಮ್ಸ್ ಭಾಗವಹಿಸುತ್ತವೆ ಸೊ ಈ ಟೂರ್ನಮೆಂಟ್ ಹಿಂದಿನ ಆವೃತ್ತಿಯನ್ನು ಪಂಜಾಬ್ ಗೆದ್ದಿತು ಸೊ ಮಧ್ಯಪ್ರದೇಶ ಬಗ್ಗೆ ನೋಡೋದೈಸ್ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಅಂಡ್ ಗವರ್ನರ್ ಮಂಗುಭಾಯ್ ಸಿ ಪಟೇಲ್ ಸೊ ಹಾಕಿ ಇಂಡಿಯಾ ಸೀನಿಯರ್ ಮೆನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ಟು ಥೌಸಂಡ್ ಟ್ವೆಂಟಿ ಅನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಾಗಿದೆ ನಿಮ್ ದ ಇಂಡಿಯನ್ ಆಂಟರ್ಪ್ರನರ್ ಸ್ಟಾಪ್ ದ ಹುರೂನ್ ರಿಚೆಸ್ಟ್ ಸೆಲ್ಫ್ ಮೇಡ್ ವುಮನ್ ಹುರೂನ್ ಅತ್ಯಂತ ಶ್ರೀಮಂತ ಸ್ವಯಂ ನಿರ್ಮಿತ ಮಹಿಳೆಯರಲ್ಲಿ ಯಾರು ಅಗ್ರಸ್ಥಾನವನ್ನು ಪಡೆದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಾಲ್ಗುನಿ ನಾಯರ್ ಹುರೂನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವದ ಶ್ರೀಮಂತ ಸ್ವಯಂ ನಿರ್ಮಿತ ಮಹಿಳೆಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಇದರಲ್ಲಿ ಎಂಟು ಚೀನಿ ಮಹಿಳೆಯರು ಯು ಎಸ್ ಯು ಕೆ ಮತ್ತು ಭಾರತದಿಂದ ತಲಾ ಒಬ್ಬರು ಟಾಪ್ ಟೆನ್ನಲ್ಲಿದ್ದಾರೆ ಸುಮೂವರು ಭಾರತೀಯರು ಸೇರಿದಂತೆ ಒಟ್ಟು ಹದಿನಾರು ದೇಶಗಳ ನೂರ ಇಪ್ಪತ್ನಾಲ್ಕು ಮಹಿಳೆಯರು ಈ ಪಟ್ಟಿಯಲ್ಲಿದ್ದಾರೆ ಸೊ ಈ ಲಿಸ್ಟಲ್ಲಿ ನಮ್ಮ ಇಂಡಿಯನ್ಸ್ ನೋಡೋದಾದರೆ ಸೊ ಟಾಪ್ ತ್ರೀ ಫಸ್ಟ್ ಈಸ್ ಟೆಂತ್ ಪ್ಲೇಸ್ ಫಾಲ್ಗುನಿ ನಾಯರ್ ಫೌಂಡರ್ ಆಫ್ ನೈಕಾ ನೆಕ್ಸ್ಟ್ ಕಿರಣ್ ಮಝೂಮ್ದಾರ್ ಶಾ ರ್ಯಾಂಕ್ ಟ್ವೆಂಟಿ ಸಿಕ್ಸ್ ಫೌಂಡರ್ ಆಫ್ ಬಯೋಕಾನ್ ಆ್ಯಂಡ್ ಥರ್ಡ್ ಇಸ್ ರಾಧಾ ವೆಂಬು ರ್ಯಾಂಕ್ ಟ್ವೆಂಟಿ ಫೈವ್ ಆಫ್ ಜೋಹೊ टॉप फाइव कुरून रिचेस्ट सेल्फ मेड वुम गई फर्स्ट इज वाई अज़ोन फ्रॉम चाइना सेकेंड फ़ान होंगवाई फ्रॉम चाइना थर्ड वांग लाइचुन फ्रॉम चाइना फोर्थ ज़ोंग हुई फ्रॉम चाइना एंड फिफ्थ इज फ्रॉम चाइना विच बैंक हज लॉन्च अजिटल ट्रांसफार्मेशन प्रोजेक्ट कॉल संभव यहा बैंक संभव एंबिटल रूपांतर योजन प्रारंभ आंसर इज ऑप्शन सी यूनियन बैंक आफ् इंडिया ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಎಂಬ ಡಿಜಿಟಲ್ ರೂಪಾಂತರ ಯೋಜನೆಯನ್ನು ಪ್ರಾರಂಭಿಸಿದೆ ಹೂ ವಿಲ್ ಬಿ ಅವಾರ್ಡೆಡ್ ದ ಪ್ರೆಸ್ಟೀಜಿಯಸ್ ಸರಸ್ವತಿ ಸಮ್ಮಾನ್ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರತಿಷ್ಠಿತ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಾಮ್ ಆದರ್ಶ್ ಮಿಶ್ರಾ ಎರಡ್ ಸಾವಿರದ ಇಪ್ಪತ್ತೊಂದರ ಸರಸ್ವತಿ ಸಮ್ಮಾನ್ಗೆ ಖ್ಯಾತ ಹಿಂದಿ ಕವಿ ಮತ್ತು ಸಾಹಿತಿ ಪ್ರೊಫೆಸರ್ ರಾಮ್ ಆದರ್ಶ್ ಮಿಶ್ರಾ ಅವರನ್ನು ಆಯ್ಕೆ ಮಾಡಲಾಗಿದೆ ಸೊ ಟೂ ತೌಸಂಡ್ ಫಿಫ್ಟೀನ್ರಲ್ಲಿ ರಲ್ಲಿ ಪ್ರಕಟವಾದ ಅವರ ಹಿಂದಿ ಕವನ ಸಂಕಲನ ಮೈತು ಯಾ ಹೂಗಾಗಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸುನೆಕ್ಸ್ಕೈಸ್ ಸರಸ್ವತಿ ಸಮ್ಮಾನ್ ನೈನ್ಟೀನ್ ನೈನ್ಟಿ ಒನ್ ರಲ್ಲಿ ಕೆಕೆ ಬಿರ್ಲಾ ಫೌಂಡೇಶನ್ ಸ್ಥಾಪಿಸಿದ ಭಾರತದ ಪ್ರತಿಷ್ಠಿತ ಮತ್ತು ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಸೊ ಭಾರತೀಯ ನಾಗರಿಕರಿಂದ ಯಾವುದೇ ಭಾರತೀಯ ಭಾಷೆಯಲ್ಲಿ ಬರೆದ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಕಟವಾದ ಅತ್ಯುತ್ತಮ ಸಾಹಿತ್ಯ ಕೃತಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸೊ ಪ್ರೊಫೆಸರ್ ರಾಮ್ ಆದರ್ಶ್ ಮಿಶ್ರಾ ಇಸ್ ವಿನರ್ ಆಫ್ ಟೂ ಟ್ವೆಂಟಿ ಒನ್ ಸರಸ್ವತಿ ಸಮ್ಮಾನ್ ವಾಟ್ ಇಸ್ ಆಫ್ ಮುಖೇಶ್ ಅಂಬಾನಿ ಇನ್ ವರ್ಲ್ಡ್ಸ್ ಬಿಲಿನಿಯರ್ ಲಿಸ್ಟ್ ಟೂಸಂಡ್ ಟ್ವೆಂಟಿ ಟೂ ಫೋರ್ ವಿಶ್ವದ ಬಿಲಿನರ್ಗಳ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುಖೇಶ್ ಅಂಬಾನಿ ಅವರ ಸ್ಥಾನ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ಲೇಸ್ ಟೆಸ್ಲಾ ಸಿಇಒ ಎಲಾನ್ ಅವರು ಬಿಲಿಯನರ್ಗಳ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಸ್ಥಾನ ಪಡೆದಿದ್ದಾರೆ ಸೌರ ಟೋಟಲ್ ನೆಟ್ವರ್ಕ್ ಟೂ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಬಿಲಿಯನ್ ಡಾಲರ್ಸ್ ಸೊ ಈ ಪಟ್ಟಿಯಲ್ಲಿ ಅಗ್ರ ಮಹಿಳೆಯರು ಲಾರಿಯಲ್ನ ಸಂಸ್ಥಾಪಕರ ಮೊಮ್ಮಗಳು ಫ್ರಾಂಕಿಯಸ್ ಮೇಯರ್ಸ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ಸ್ ನಿವಾಳ ಮೌಲ್ಯದೊಂದಿಗೆ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳೆ ಎಂಬ ಸ್ಥಾನ ಪಡೆದಿದ್ದಾರೆ ನೆಕ್ಸ್ಟ್ ಈ ಪಟ್ಟಿಯಲ್ಲಿ ಟಾಪ್ ಇಂಡಿಯನ್ ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಅವರು ನೈಂಟಿ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ನಿವಾಳ ಮೌಲ್ಯದೊಂದಿಗೆ ಈ ಪಟ್ಟಿಯಲ್ಲಿ ಶ್ರೀಮಂತ ಭಾರತೀಯರಾಗಿದ್ದಾರೆ ಅಂಡ್ ಅವರು ಜಾಗತಿಕವಾಗಿ ಗ್ಲೋಬಲಿ ಹತ್ತನೇ ಸ್ಥಾನದಲ್ಲಿದ್ದಾರೆ ಸೊ ಫೋಬ್ಸ್ ಪ್ರಕಾರ ಟಾಪ್ ಟೆನ್ ಬಿಲಿಯರ್ಸ್ ನೋಡೋದಾದ್ರೆ ಗೈಸ್ ಗ್ಲೋಬಲಿ ಫಸ್ಟ್ ಇಲಾನ್ ಮಾರ್ಕ್ಸ್ ಸೆಕೆಂಡ್ ಜೆಫ್ ಬೆಸೋಸ್ ಥರ್ಡ್ ಬರ್ನಾರ್ಡ್ ಅರ್ನಾಲ್ಡ್ ಫೋರ್ತ್ ಬಿಲ್ ಗೇಟ್ಸ್ ನೆಕ್ಸ್ಟ್ ವಾರನ್ ಬಫೆಟ್ ಲಾರಿ ಪೇಜ್ ಸರ್ಜಿ ಬ್ರಿನ್ ಲಾರಿ ಎಲಿಸನ್ ಸ್ಟೀವ್ ಬಾಲ್ಮರ್ ಅಂಡ್ ಟೆಂತ್ ಮುಖೇಶ್ ಅಂಬಾನಿ ನೆಕ್ಸ್ಟ್ ಕೈಸ್ ಫೋರ್ಬ್ಸ್ ಪ್ರಕಾರ ಟಾಪ್ ಟೆನ್ ಇಂಡಿಯನ್ಸ್ ನೋಡೋದಾದ್ರೆ ಫಸ್ಟ್ ಇಸ್ ಮುಖೇಶ್ ಅಂಬಾನಿ ನೆಕ್ಸ್ಟ್ ಗೌತಮ್ ಅದಾನಿ ಶಿವ್ ನಡಾರ್ ಸೈರಸ್ ಪುನಾವಾಲಾ ರಾಧಾಕೃಷ್ಣನ್ ಧಮಾನಿ ಲಕ್ಷ್ಮಿ ಮಿತ್ತಲ್ ಸಾವಿತ್ರಿ ಜಿಂದಾಲ್ ಕುಮಾರ್ ಬಿರ್ಲಾ ದಿಲೀಪ್ ಸಾಂಗ್ವಿ ಅಂಡ್ ಲಾಸ್ಟ್ ಉದಯ್ ಕೋಟಕ್ ಸರ್ಹುಲ್ ಇಸ್ ಅ ಟ್ರೈಬಲ್ ಫೆಸ್ಟಿವಲ್ ಅಬ್ಸರ್ವ್ಡ್ ಬೈ ವಿಚ್ ಸ್ಟೇಟ್ ಸರ್ಹುಲ್ ಬುಡಕಟ್ಟು ಹಬ್ಬವಾಗಿದೆ ಇದನ್ನು ಯಾವ ರಾಜ್ಯವೂ ಆಚರಿಸಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಜಾರ್ಖಂಡ್ ಸರ್ಹುಲ್ ಹೊಸ ವರ್ಷದ ಆರಂಭವನ್ನು ಗುರುತಿಸಲು ಜಾರ್ಖಂಡ್ ಪ್ರದೇಶಾದ್ಯಂತ ಆಚರಿಸಲಾಗುವ ಅತ್ಯಂತ ಜನಪ್ರಿಯ ಬುಡಕಟ್ಟು ಹಬ್ಬವಾಗಿದೆ ಸೊ ಜಾರ್ಖಂಡ್ ಪ್ರದೇಶದ ಉರಾನ್ ಮುಂಡಾ ಮತ್ತು ಹೋ ಬುಡಕಟ್ಟು ಜನಾಂಗದವರು ಈ ಹಬ್ಬವನ್ನು ಆಚರಿಸುತ್ತಾರೆ ಸೊ ನೆಕ್ಸ್ಟ್ ಸರ್ಹುಲ್ ಎಂದರೆ ಮರಗಳ ಪೂಜೆ ಮತ್ತು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ಸೊ ಈ ಹಬ್ಬವನ್ನು ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನ ಮೊದಲ ತಿಂಗಳಲ್ಲಿ ಅಂದರೆ ಚೈತ್ರ ಮಾಸದಲ್ಲಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಕೈಸ್ ಜಾರ್ಖಂಡ್ ಬಗ್ಗೆ ನೋಡೋದಾದ್ರೆ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅಂಡ್ ಗವರ್ನರ್ ರಮೇಶ್ ಬಾಯ್ಸ್ ಸೊ ಟ್ರೈಬಲ್ ಫೆಸ್ಟಿವಲ್ ಸರ್ಹುಲನು ಜಾರ್ಖಂಡ್ನಲ್ಲಿ ಆಚರಿಸಲಾಯಿತು ವರ್ಲ್ಡ್ ಟೇಬಲ್ ಟೆನ್ನಿಸ್ ಡೇ ಈಸ್ ಜನ್ಯಲಿ ಅಬ್ಸರ್ವ್ಡ್ ಆನ್ ಡ್ಯಾಶ್ ವಿಶ್ವ ಟೇಬಲ್ ಟೆನಿಸ್ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಯಿತು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸಿಕ್ಸ್ತ್ ಏಪ್ರಿಲ್ ವಿಶ್ವ ಟೇಬಲ್ ಟೆನಿಸ್ ದಿನವನ್ನು ವಾರ್ಷಿಕವಾಗಿ ವಿಶ್ವದ ಏಪ್ರಿಲ್ ರಂದು ಆಚರಿಸಲಾಗುತ್ತದೆ ಸೊ ವಿಶ್ವ ಟೇಬಲ್ ಟೆನಿಸ್ ದಿನವು ಇಂಟರ್ ಟೇಬಲ್ ಟೆನಿಸ್ ಫೆಡರೇಷನ್ನ ಉಪಕ್ರಮವಾಗಿದ್ದು ಜಗತ್ತಿನಾದಂತಹ ಟೇಬಲ್ ಟೆನಿಸ್ ಅನ್ನು ಉತ್ತೇಜಿಸುವ ಮೂಲಭೂತ ಉದ್ದೇಶದೊಂದಿಗೆ ಪ್ರಾರಂಭಿಸಲಾಗಿದೆ ಸೊ ಫಸ್ಟ್ ಮೊದಲ ಬಾರಿಗೆ ವರ್ಲ್ಡ್ ಟೇಬಲ್ ಟೆನಿಸ್ ಡೇ ಅನ್ನು ಸಿಕ್ಸ್ ಏಪ್ರಿಲ್ ಟೂ ತೌಸಂಡ್ ಫಿಫ್ಟೀನ್ ರಂದು ಆಚರಿಸಲಾಯಿತು ನೆಕ್ಸ್ಟ್ ಗೈಸ್ ಐ ಟಿ ಆಫ್ ದ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಟೇಬಲ್ ಟೆನಿಸ್ ಫೆಡರೇಷನ್ ಹೆಡ್ ಕ್ವಾರ್ಟರ್ಸ್ ಲಾಸ್ ಏನ್ ಸ್ವಿಜರ್ಲೆಂಡ್ ಅಲ್ಲಿದೆ ಸಿಇಒ ಸ್ಟೀವ್ ಡ್ಯಾಂಟೋನ್ ಅಂಡ್ ಸ್ಥಾಪನೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ನಲ್ಲಿ ಆಗಿದೆ ಸೊ ಪ್ರತಿ ವರ್ಷ ಏಪ್ರಿಲ್ ಆರರಂದು ವಿಶ್ವ ಟೇಬಲ್ ಟೆನಿಸ್ ದಿನವನ್ನು ಆಚರಿಸುತ್ತಾರೆ ಹೂ ದ ನ್ಯೂ ಬುಕ್ ಟೈಟಲ್ಡ್ ಟೈಗರ್ ಆಫ್ ಡ್ರಾಸ್ ಕ್ಯಾಪ್ಟನ್ ಅನುಜ್ ನಾಯರ್ ಟ್ವೆಂಟಿ ತ್ರೀ ಕಾರ್ಗಿಲ್ ಹೀರೋ ಟೈಗರ್ ಆಫ್ ಡ್ರಾಸ್ ಕ್ಯಾಪ್ಟನ್ ಅನುಜ್ ನಾಯರ್ ಕಾರ್ಗಿಲ್ ಹೀರೋ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋತ್ ಎನ್ ಬಿ ಮೀನಾ ನಯ್ಯರ್ ಆ್ಯಂಡ್ ಹಿಮ್ಮತ್ ಸಿಂಗ್ ಮೀನಾ ನಯ್ಯರ್ ಆ್ಯಂಡ್ ಹಿಮ್ಮತ್ ಸಿಂಗ್ ಅವರು ಟೈಗರ್ ಆಫ್ ಡ್ರಾಸ್ ಕ್ಯಾಪ್ಟನ್ ಅನುಜ್ ನಯ್ಯರ್ ಕಾರ್ಗಿಲ್ ಹೀರೋ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಹೂ ವಿಲ್ ಹೆಡ್ ಥರ್ಟೀನ್ ಮೆಂಬರ್ ಪ್ಯಾನಲ್ ಟು ಫ್ರೇಮ್ ಎಜುಕೇಷನ್ ಪಾಲಿಸಿ ಆಫ್ ಸ್ಟೇಟ್ ರೀಸೆಂಟ್ಲಿ ಫಾರ್ಮ್ ಬೈ ಗವರ್ಮೆಂಟ್ ಆಫ್ ತಮಿಳುನಾಡು ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ರಚಿಸಿರುವ ರಾಜ್ಯದ ಶಿಕ್ಷಣ ನೀತಿಯನ್ನು ರೂಪಿಸಲು ಹದಿಮೂರು ಸದಸ್ಯರ ಸಮಿತಿಗೆ ಯಾರು ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡಿ ಮುರ್ಗೇಸನ್ ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ರಾಜ್ಯದ ಶಿಕ್ಷಣ ನೀತಿಯನ್ನು ರೂಪಿಸಲು ಹದಿಮೂರು ಸದಸ್ಯರ ಸಮಿತಿಯನ್ನು ರಚಿಸಿದೆ ಸೊ ಈ ಸಮಿತಿಗೆ ದೆಹಲಿ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿ ಮುರುಗೇಶನ್ ನೇತೃತ್ವ ವಹಿಸಲಿದ್ದಾರೆ ಅಂಡ್ ಈ ಸಮಿತಿಯ ಇತರ ಸದಸ್ಯರಲ್ಲಿ ಮಾಜಿ ಚೆಸ್ ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಮತ್ತು ಪ್ರಮುಖ ಕರ್ನಾಟಕ ಸಂಗೀತಗಾರ ಟಿಎಂ ಕೃಷ್ಣ ಸೇರಿದ್ದಾರೆ ಸೊನೆಕ್ ಸ್ಕೈಸ್ ತಮಿಳುನಾಡು ಬಗ್ಗೆ ನೋಡೋದಾದರೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅಂಡ್ ಗವರ್ನರ್ ಆರ್ ಎನ್ ರವಿ ವು ಇಸ್ ಹೆಡ್ ಆಫ್ ಅಡ್ವೈಸರಿ ಕಮಿಟಿ ಆಫ್ ಎಕ್ಸ್ಪರ್ಟ್ಸ್ ಫಾರ್ ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಂ ಕಮಿಟಿ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮ ಸಮಿತಿಯ ತಜ್ಞರ ಸಲಹಾ ಸಮಿತಿಯ ಮುಖ್ಯಸ್ಥರು ಯಾರು ರೈಟ್ ಆನ್ಸರ್ ಆಪ್ಷನ್ ಬಿ ಅಶ್ವಿನಿ ವೈಷ್ಣವ್ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಸರ್ಕಾರದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಮುನ್ನಡೆಸಲು ಮತ್ತು ಮಾರ್ಗದರ್ಶನ ಮಾಡಲು ಹದಿನೇಳು ಸದಸ್ಯರ ಸಲಹಾ ಸಮಿತಿಯನ್ನು ಸ್ಥಾಪಿಸಿದೆ ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮವನ್ನು ಅನುಮೋದಿಸಿದೆ ಸೊ ಇದು ದೇಶದ ಸೆಮಿ ಮತ್ತು ಪ್ರದರ್ಶನ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಒಟ್ಟು ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತದೆ ಅಂಡ್ ಈ ಸಮಿತಿಯು ಉನ್ನತ ಸರ್ಕಾರಿ ಅಧಿಕಾರಿಗಳು ಸ್ಥಾಪಿತ ಶಿಕ್ಷಣ ತಜ್ಞರು ಮತ್ತು ಉದ್ಯಮ ಮತ್ತು ಡೊಮೇನ್ ತಜ್ಞರನ್ನು ಒಳಗೊಂಡಿರುತ್ತದೆ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವ್ ಅಶ್ವಿನಿ ವೈಷ್ಣವರು ಈ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ स्नेत्रे 16 क्वेश्चन के आंसर्स चेक ಮಾಡಿ ಫಸ್ಟ್ ಕ್ವೆಶ್ಚನ್ ಇರೋದು ವಾಗ್ನರ್ ಗ್ರೂಪ್ ಇಸ್ ಅ ಪ್ರೈವೇಟ್ ಮಿಲಿಟರಿ ಕಂಪನಿ ಆಫ್ ವಿಚ್ कंट्री ದಕ್ಕೆ ಉತ್ತರ ಸ್ನೇಹಿತರೇ ರಷ್ಯಾ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಸ್ನೇಹಿತರೇ ಅಲೆಕ್ಸಾಂಡರ್ ಉಸಿಕ್ ಹಸ್ ಬಿನ್ ಎಲೆಕ್ಟೆಡ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ कंट्री ದಕ್ಕೆ ಉತ್ತರ ಸ್ನೇಹಿತರೇ ಸರ್ಬಿಯಾ ಕ್ವೆಶ್ಚನ್ ಆಫ್ ದಿ ಡೇ ಇರೋದು ಸ್ನೇಹಿತರೇ ಫಸ್ಟ್ ಕ್ವೆಶ್ಚನ್ ಇರೋದು who will be awarded Saraswati Samman 2021 ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಸ್ನೇಹಿತರೇ which city is hosting 12th edition of Hockey India Senior Men National Championship 2022 ಸ್ನೇಹಿತರೆ ಎರಡು ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ